ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನು ಇವಾಗ ಆಫ್ಟರ್ನೂನ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂಥರ ಸ್ಪೆಷಲ್ ಡೇ, ಹಾಗೆಯೇ ತುಂಬಾ ಖುಷಿಯಾಗಿರುತ್ತೆ. ಯಾಕಂದರೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಹಾಗೆ ನಮ್ಮ ತಂಗಿ ವ್ಲಾಗ್ ಬಂದಿದೆ. ಸೊ ಮನೆಗೆ ತುಂಬಾ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಲಾಸ್ಟ್ ನಿನ್ನೆ ನೈಟ್ ಹೊರಗಡೆ ಕೂಡ ಹೋಗಿದ್ವಿ. ಸೊ ಎಲ್ಲಿ ಹೋಗಿದ್ದೀವಿ ಅಂತ ಮುಂದೆ ವ್ಲಾಗ್ ಬರುತ್ತೆ. ಸೊ ಇವಾಗ ನನ್ನ ತಂಗಿ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಬರ್ತಾ ಇರುತ್ತದ್ದು. ಸೊ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾಳೆ, ಸಪೋರ್ಟ್ ಮಾಡ್ತಾಳೆ. ಸೊ ವ್ಲಾಗಲ್ಲಿ ಲೈವ್ ಆಗಿ ಬರ್ತಾ ಇರೋದು ಫಸ್ಟ್ ಟೈಮ್. ಸೊ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾಳೆ. ಸೊ ಅವಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಆಫ್ಟರ್ ಮ್ಯಾರೇಜ್ ಫಸ್ಟ್ ಟೈಮ್ ಬಂದಿರುತ್ತದ್ದು. ಆಮೇಲೆ ಬಿಫೋರ್ ಮ್ಯಾರೇಜ್ ಅಂದರೆ ಅವಳ ಮದುವೆಗೆ ಮುಂಚೆನೂ ಕೂಡ ನಾನು ಲೈವಲ್ಲಿ ಬಂದಿಲ್ಲ. ಸೊ ಹೊರಗಡೆಯಿಂದ ಸ್ವಲ್ಪ ಗಾಳಿ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ. ಸೊ ಸಾರಿ. ಸೊ ಇಲ್ಲಿ ಹೊರಗಡೆ ಬಾಗಿಲು ತೆಗಿತೀನಿ ಅಲ್ವಾ. ಸೊ ಬಿಸಿಲು ತುಂಬ, ಬೆಂಗಳೂರಲ್ಲಿ ಸ್ವಲ್ಪ ಬಿಸಿಲು ಬಂದಿರುತ್ತೆ. ಸುಮಾರು ಆಫ್ಟರ್ ಲಾಂಗ್ ಟೈಮ್ ಬಿಸಿಲು ನೋಡ್ತಾ ಇರೋದು. ಸೊ ಹಾಗಾಗಿ ಇಲ್ಲಿ ಡೋರನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ರಿಫ್ಲೆಕ್ಟ್ ಆಗ್ತಿದೆ ಮುಖದ ಮೇಲೆ, ಬಿಸಿಲು ನೋಡ್ಬೋದು. ಹಾಗೆ ಗಾಳಿ ಸೌಂಡ್ ಕೂಡ ಸ್ವಲ್ಪ ಬರ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನನ್ನ ತಂಗಿ ಇದ್ದಾಳೆ. ಸೊ ಬಾ ತಂಗಿ, ಇಲ್ಲಿ ನೋಡ್ಬೋದು. ನನ್ನ ತಂಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾಳೆ ಎಲ್ರು. ಸೊ ಇವಳು ಆಫ್ಟರ್ ಮ್ಯಾರೇಜ್ ಆದಮೇಲೆ ಬರ್ತಾ ಇರುವಂಥದ್ದು. ಸೊ ಸುಮಾರು ಜನ ವಿಶ್ ಮಾಡಿದ್ರ. ಸೊ ಎಲ್ರಿಗೂ ಕೂಡ ಅವಳು ಥ್ಯಾಂಕ್ಸ್ ಹೇಳಬೇಕು ಅಂತ. ಅಂದರೆ ಅವಳು ಮದುವೆ ಟೈಮಲ್ಲಿ ಮದುವೆ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಸುಮಾರಷ್ಟು ಜನ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ದೀರಾ ವೀಡಿಯೋಸ್, ಅಂದರೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳಿದ್ದೀರಾ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಎಲ್ರಿಗೂ. ಸೊ ಈ ಥರ ನರ್ವಸ್ ಆಗಿದ್ದಾರೆ, ಫಸ್ಟ್ ಟೈಮ್ ಅಲ್ವಾ ಪಾಪ. ಅಂದರೆ ಇನ್ನೊಬ್ರು ಲಾಸ್ಟ್ ಅಂಗಿ ಅಂದರೆ ಸ್ವಲ್ಪ ಪಟ 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 ಅಂತ ಮಾತಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಇವಳಿಗೆ ಸ್ವಲ್ಪ ಒಂಥರ ನರ್ವಸ್ ಇದೆ. ಸೊ ಅದಕ್ಕೆ ಬರಲ್ಲ ಅಂತ ಹೇಳಿದ್ಲು. ಆದರೂ ಕೂಡ ಬಾ, ಏನೂ ಆಗಲ್ಲ ಪಾಪ, ಫಸ್ಟ್ ಟೈಮ್ ಅಲ್ವಾ. ಸೊ ಏನು ಅಡ್ಜಸ್ಟ್, ನಾನು ಹಂಗೆ ಇದ್ದೆ ಫಸ್ಟ್ ವೀಡಿಯೋ ವ್ಲಾಗ್ ಮಾಡಿದಾಗ, ನಾನು ಹಂಗೆ ನಿಂತೆ. ಸೊ ಬಾ ಕೂತ್ಕೊ ಅಂತ ಹೇಳಿ. ಹಿಂದ್ಗಡೆಯಿಂದ ಎಲ್ಲ ಫುಲ್ ಲಗೇಜ್ ಕಾಣಿಸ್ತಾ ಇರ್ಬೋದು. ಸೊ ಇವತ್ತು ನೈಟ್ ಬೇರೆ ಹೊರಡ್ತಾರೆ, ತುಂಬಾ ಬೇಜಾರಾಗತ್ತೆ. ಸೊ ನನ್ನ ಮಗಳು ಹೊರಗಡೆಯಿಂದ ಚಿಕ್ಕಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ, ಹಾಗೆ ತಂಗಿ ಜೊತೆ ಒಂದು ವ್ಲಾಗ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಸೊ ಹೇಗೆ ಅನ್ನಿಸ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲ್? ತುಂಬ ಖುಷಿಯಾಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಈಗೇನು ಸಪೋರ್ಟ್ ಮಾಡ್ತಾ ಇರಿ. ಸೊ ಎಲ್ಲರೂ ಏನೇ ಸಪೋರ್ಟ್ ಮಾಡ್ತಾರೆ, ಹಾಗೆ ಅವ್ರಿಗೆ ಎಲ್ಲ ವಿಷಯಸ್ ತಿಳಿಸೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಹಾಗೆಯೇ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಏನು ಸ್ಪೆಷಲ್ ಮಾಡಿದ್ದೀನಿ ಅಂದರೆ, ಏನೋ ಅಡುಗೆ ಮಾಡಿದ್ದೆ ಅನ್ನೋದು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ದಿನ ತಿಂದು ತಿಂದು ಪಾಪ ಒಂಥರ ಏನಂದರೆ ಸುಸ್ತು, ಅಂದರೆ ಏನು ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ನೋಡಿ. ಆಫ್ಟರ್ ಮ್ಯಾರೇಜ್ ಹೆಂಗಂದರೆ ಎಲ್ಲ ಕಡೆ ಹೋದ ಕಡೆ ಎಲ್ಲನೂ ಕೂಡ ಒಂದು ಐಟಮ್ ಅಂತ ಮಾಡಲ್ಲ, ಸುಮಾರು ಬಗ್ಗೆ ಐಟಮ್ ಮಾಡ್ತಾರಲ್ವ. ತಿಂದು ತಿಂದು ಬೋರ್ ಆಗಿರುತ್ತೆ ಪ್ರತಿಯೊಂದು. ಇವನ್ನ ರೋಟಿ ಆಗಿರ್ಬೋದು, ನಾರ್ತ್ ಇಂಡಿಯನ್ ಆಗಿರ್ಬೋದು, ಎಲ್ಲನೂ ಕೂಡ. ಸೊ ಹಾಗಾಗಿ ಸಿಂಪಲಾಗಿ ಅಡುಗೆ ಮಾಡಿದ್ದೆ. ಸೊ ಏನು ಮಾಡಿದ್ದೆ ಅನ್ನೋದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ, ಶೇರ್ ಮಾಡ್ಕೊತೀನಿ. ಸೊ ಅಷ್ಟೊಂದು ಒಳ್ಳೆಯ ಅದೊಂದು ಜಾಸ್ತಿ ಅಡುಗೆ ಮಾಡೋಕೆ ಬರಲ್ಲ, ಬಟ್ ಓಕೆ ಸಿಂಪಲಾಗಿ ಏನು ಅಡುಗೆ ಮಾಡಿದ್ದೀನಿ ಅದು ಕೂಡ ಶೇರ್ ಮಾಡ್ತೀನಿ. ಹಾಗೆ ಲಾಸ್ಟ್ ಅಂದರೆ ನೆನ್ನೆ ಎಲ್ಲೋ ಹೊರಗಡೆ ಹೋಗಿದ್ವಿ. ಸೊ ಅದು ಮುಂದೆ ವೀಡಿಯೋ ಬರುತ್ತೆ, ಎಲ್ಲೋ ಹೋಗಿದ್ವಿ ಏನು ಅಂತ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಹಾಗೆಯೇ ಅವಳನ್ನ ತೋರಿಸ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಅಲ್ವಾ. ಸೊ ಹಾಗಾಗಿ ಒಳ್ಳೆ ಕರ್ಕೊಂಬಂದಿನಿ. ಅವಳಿಗೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಸೊ ಅದಕ್ಕೆ ಇಲ್ಲಿ ಕುತ್ಕೊಂಡಿದ್ದಾಳೆ. ಸೊ ನೋಡ್ಬೋದು ನಾನು ಮತ್ತು ನನ್ನ ತಂಗಿ ಹೇಗಿದ್ದೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ಸೇಮ್ ಇದ್ದೀವಾ ಅಥವಾ ಚೇಂಜಸ್ ಇದೀವಾ ಅಂತ. ಸೊ ಅವಳು ಫಸ್ಟ್ ನನ್ನ ಲೈವಲ್ಲಿ ಬಂದಿರುವಂಥದ್ದು ಅನಿಸುತ್ತೆ. ಈ ಮುಂಚೆ ಎಲ್ಲೂ ಕೂಡ ನಾನು ಅವಳನ್ನ ತೋರಿಸಿಲ್ಲ, ಅಂದರೆ ಬೆಂಗಳೂರು ಬಂದಿದ್ದು, ಬಟ್ ಅವಾಗೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಮಾಡಿರಲಿಲ್ಲ. ಹಾಗಾಗಿ ಸೈಕಲ್ ಗ್ಯಾಪಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ದೀನಿ ಇಲ್ಲಿ. ಸೊ ಹಾಗಾಗಿ ಹೇಳಿದ್ನಲ್ವಾ ನನ್ನ ತಂಗಿನ ಬರಬೇಕು, ಇಬ್ಬರು ಈ ಒಂದು ಲಾಸ್ಟ್ ತಂಗಿ ಜೊತೆ ವೀಡಿಯೋ ಮಾಡಿದ್ದೆ. ಸೊ ಫಸ್ಟ್ ಇನ್ನೊಬ್ಳು ತಂಗಿ ಜೊತೆ ಮಾಡೋಣ ಅಂತ. ಈಕ್ವಲಿ ಅಲ್ಲಿ ಯಾವತ್ತು ಭೇದ ಭಾವ ಮಾಡಬಾರ್ದು ನಮ್ಗೆ. ಇಬ್ಬರು ತಂಗಿ ಇದ್ರು ಕೂಡ ಒಂಥರ ಎರಡು ಕಣ್ಣಿದ್ದ ಹಾಗೆ. ಸೊ ಇಬ್ಬರು ಕೂಡ ನನಗೆ ಈಕ್ವಲಿ. ಸೊ ಅವರು ಜಾಸ್ತಿ, ಇವರು ಜಾಸ್ತಿ, ಇವ್ರು ಕಮ್ಮಿ ಅಂತ ಏನೂ ಇಲ್ಲ. ಸೊ ಯಾವ ಇಬ್ಬರೂ ಕೂಡ ಅದೇ ರೀತಿ ಟ್ರೀಟ್ ಮಾಡ್ತೀನಿ. ಸೊ ಜಗಳ ಎಲ್ಲ ಆಡಿರ್ಬೋದು, ಬಟ್ ಪ್ರೀತಿ ಅಷ್ಟೇ ಇದೆ ಅಲ್ವಾ. ಎಷ್ಟೊಂದು ಚಿಕ್ಕದಿದ್ದಾಗ ಎಷ್ಟೊಂದು ಜಗಳ ಆಡಿದ್ದೀವಿ ನಾನು ಮತ್ತು ಇವಳು. ಇವಳಿಗೆ ಚಿಕ್ಕವಳ ಜೊತೆ ಅದು ಗೊತ್ತಲ್ಲ, ಮಾತಾಡೋದು ಗೊತ್ತಾಗುತ್ತೆ ಅಲ್ವಾ ಎಷ್ಟು ಜಗಳ ಆಡ್ತಾಳೆ ಅಂತ. ಸೊ ಇವಳ ಜೊತೆನೂ ಕೂಡ ತುಂಬ ಚೆನ್ನಾಗಿ ತುಂಬ ಜಗಳ ಆಡಿದ್ವಿ. ನನಗೆ ಇವಳಿಗೆ ಒಂದು 2 ಇಯರ್ಸ್ ಗ್ಯಾಪ್ ಇದೆ ಅಷ್ಟೇ. ಸುಮ್ಮ ಕಿತ್ತಾಡಿದ್ವಿ ಅಲ್ವಾ, ಕಿವಿಗೆಲ್ಲ ವ್ಯಾಂಟಿ ಬ್ಯಾಗ್ ಹಾಕೊಂಡಿದ್ವಿ, ಇವಳಿಗೆ ಅಷ್ಟು ಜಗಳ ಮಾಡ್ಕೊಂಡಿದ್ವಿ. ಬಟ್ ಇವಾಗ ನನ್ನ ಅವ್ರ ಮದುವೆ ನನ್ನ ಜೀವನನೇ ಬೇರೆ. ಸೊ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಸೊ ತಂಗಿನ ಕರ್ಕೊಂಬಂದಿದ್ದೀನಿ. ಸೊ ಹೇಗಾಯಿತು ಅಂತ ಇವತ್ತಿನ ವೀಡಿಯೋ ತಿಳಿಸಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಎಲ್ರಿಗೂ ಕೂಡ ವೀಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೆಚ್ಚಿನ ವೀಡಿಯೋಗಳಿಗಾಗಿ ಕೂಡ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ. ಮತ್ತೆ ಮುಂದಿನ